ವೆಲ್ಕಮ್ ಬ್ಯಾಕ್ ಟು ಮನೆದ್ರು. ಇಲ್ಲೊಂದು ಸಣ್ಣ ಇನ್ಫಾರ್ಮೇಷನ್ ಇದೆ, ಅಂದರೆ ಕೆಲವು ವಿದ್ಯಾರ್ಥಿಗಳು ಬೇರೆ ಬೇರೆ ಡೌಟ್ನ ಕೇಳ್ತಾ ಇದ್ವಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿ ಫಸ್ಟ್ ಬಂದುಬಿಟ್ಟು KCET ಸೆಕೆಂಡ್ ರೌಂಡಲ್ಲಿ ನಾವು ರಿಅರೇಂಜ್ ಮಾಡ್ಬೋದಂತ ಕೇಳಿದ್ದಾರೆ. ಸೊ ಇದರಲ್ಲಿ ಡಿಲೀಟ್ ಆಗಿರ್ಬೋದು ಮತ್ತು ರೀಆರ್ಡರ್ ಆಗಿರ್ಬೋದು ಎಲ್ಲ ಕೆಲಸನ ಮಾಡ್ಕೋಬೋದು. ಬಟ್ ಹೊಸ ಆಪ್ಷನ್ನ ಆ್ಯಡ್ ಮಾಡೋಕ್ಕೆ ಆಗಲ್ಲ. ಸೊ ಓನ್ಲಿ ನೀವು ಯಾವುದಾದ್ರೂ ಹೊಸ ಕಾಲೇಜ್ ಸೀಟ್ ಮ್ಯಾಚ್ಗೆ ಆ್ಯಡ್ ಆದರೆ ಅದನ್ನಷ್ಟೇ ನೀವು ಆ್ಯಡ್ ಮಾಡ್ಬೋದು. ಬಟ್ ಫಸ್ಟ್ ರೌಂಡಲ್ಲಿ ಎಷ್ಟು ಆಪ್ಷನ್ಸ್ ಇರ್ತಾವಲ್ಲ ಅದನ್ನು ನೆಕ್ಸ್ಟ್ ರೌಂಡಲ್ಲಿ ಆ್ಯಡ್ ಮಾಡೋಕ್ಕೆ ಆಗಲ್ಲ. ಬಟ್ ಎಲ್ಲ ರೌಂಡನ್ನು ಡಿಲೀಟ್ ಮಾಡೋದು ಮತ್ತು ರೀಆರ್ಡ್ರ್ ಮಾಡೋದು ಅಥವಾ ಆಪ್ಷನ್ನ ಮಾಡಿಫೈ ಮಾಡ್ಕೊಳ್ಳೋದು ಮಾಡ್ಬೋದು. ನೆಕ್ಸ್ಟ್ ಬರೋದು BMS ಚಾಯ್ಸ್ ಎಂಟ್ರಿ ಯಾವಾಗಂತ ಕೇಳಿದ್ದಾರೆ, ಅಂದರೆ BMS ಆಪ್ಷನ್ ಎಂಟ್ರಿ ಯಾವಾಗಂತ ಕೇಳಿದ್ದಾರೆ. ಸೊ ಇವಾಗ BMS ಆಗಿರ್ಬೋದು ಮತ್ತು ಹಾಗೆಯೇ ನರ್ಸಿಂಗ್ ಆಗಿರ್ಬೋದು. ಸೊ ಈ ಎಲ್ಲ ಆಪ್ಷನ್ಸನ್ನು ನಾವು ಸೆಕೆಂಡ್ ರೌಂಡ್ ಆನ್ ಮಾಡ್ತೀವಿ, ಅಂದರೆ ಸೆಕೆಂಡ್ ರೌಂಡಲ್ಲಿ ಆ್ಯಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಸೆಕೆಂಡ್ ರೌಂಡ್ವರೆಗೆ ವೇಟ್ ಮಾಡಿ ನೋಡೋಣಂತೆ. ಸೊ ಇದರಲ್ಲಿ ಆಯುಷ್ ಆಗಿರ್ಬೋದು ಮತ್ತು ಯುನಾನಿ ಆಗಿರ್ಬೋದು ಹೋಮಿಯೋಪತಿ ಆಗಿರ್ಬೋದು ಈ ಎಲ್ಲ ಕೋರ್ಸಸ್ ಮತ್ತು ನರ್ಸಿಂಗ್ ಕೋರ್ಸಸ್ ನಮಗೆ ಸೆಕೆಂಡ್ ರೌಂಡಲ್ಲಿ ಸಿಗ್ಬೋದು. ಸೊ ಹಾಗಾಗಿ ನೀವು ಆವಾಗ ಎಂಟ್ರ್ ಮಾಡೋಕ್ಕೆ ಟ್ರೈ ಮಾಡಿ. ಇದನ್ನು ಬಿಟ್ಟು ಇನ್ನೂ ಕೆಲವು ಇದಾದರೂ ಬೇರೆ ಡೌಟ್ನೇ ಕೇಳ್ತಾಯಿದ್ರಿ, ಅದೇನಂತೇಳಿದ್ರೆ ನೆಕ್ಸ್ಟ್ ರೌಂಡಲ್ಲಿ ನಮಗೆ ಯಾವುದಾದ್ರೂ ಸೀಟ್ ಸಿಕ್ಕರೆ ಕೆಳಗಡೆ ಇರೋ ಆಪ್ಷನ್ಸ್ ಎಲ್ಲ ಡಿಲೀಟ್ ಆಗುತ್ತೆ ಅಂತ ಕೇಳ್ತಾಯಿದ್ರಿ. ಸೊ ಈ ಥರ ಏನೂ ಇಲ್ಲ. ಸೊ ಇದು ನಿಮಗೆ ಡಿಪೆಂಡ್ ಇರೋದು ಚಾಯ್ಸ್ ಎಂಟ್ರ್ ಮೇಲೆ ಡಿಪೆಂಡ್ ಇರುತ್ತೆ, ನೀವು ಯಾವ ಚಾಯ್ಸ್ನ ಎಂಟ್ರ್ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಇವಾಗ ಯಾರಾದರೂ ಚಾಯ್ಸ್ ಒನ್ನ ಎಂಟ್ರ್ ಮಾಡ್ತೀರಂದರೆ ಸೊ ನಿಮಗೆ ಯಾವುದೇ ಆಪ್ಷನ್ಸಲ್ಲಿ ಉಳ್ಕೊಳ್ಳಲ್ಲ, ನೆಕ್ಸ್ಟ್ ರೌಂಡ್ಗೆ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗಲ್ಲ. ಸೊ ಯಾವ ಕಾಲೇಜ್ ನಿಮಗೆ ಅಲೌಟ್ ಆಗಿರುತ್ತೆ ಅದೇ ಕಾಲೇಜ್ ಹೋಗಿ ನೀವು ಅಡ್ಮಿಷನ್ ಮಾಡ್ಕೊಂಬರಬೇಕು. ಮತ್ತು ಯಾರಾದರೂ ಚಾಯ್ಸ್ ಟೂನ ಎಂಟ್ರ್ ಮಾಡಿದರೆ ನೀವು ಎಷ್ಟು ಆಪ್ಷನ್ ಎಂಟ್ರನ್ನ ಮಾಡಿರ್ತಿರಲ್ಲ ಸೊ ಈ ಒಂದು ಸೀಟ್ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ. ಸೊ ಇದ್ರ ಮೇಲ್ಗಡೆ ಎಷ್ಟು ಆಪ್ಷನ್ಸ್ ಇರ್ತಾವಲ್ಲ ಅದಷ್ಟೇ ಉಳ್ಕೊಂಡಿರುತ್ತೆ, ಬಟ್ ಕೆಳಗಡೆ ಇರೋದು ಆಪ್ಷನ್ ಎಲ್ಲ ಡಿಲೀಟ್ ಆಗಿರುತ್ತೆ. ಅದಾದರೆ ಯಾರಾದರೂ ಚಾಯ್ಸ್ ತ್ರೀನ ಎಂಟ್ರ್ ಮಾಡಿದರೆ ಸೊ ಈ ಥರ ನೀವು ಆಪ್ಷನ್ ಎಂಟ್ರನ್ನ ಮಾಡಿರ್ತಲ್ಲ ಸೊ ಈ ಒಂದು ಸೀಟ್ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ. ಸೊ ಚಾಯ್ಸ್ ತ್ರೀನ ಎಂಟ್ರ್ ಮಾಡಿದರೆ ನಿಮಗೆ ಈ ಒಂದೇ ಸೀಟ್ ನಿಮಗೆ ಡಿಲೀಟ್ ಆಗಿರುತ್ತೆ, ಬಟ್ ಮೇಲ್ಗಡೆ ಇರೋದು ಮತ್ತು ಕೆಳಗಡೆ ಇರೋದು ಆಪ್ಷನ್ಸ್ ಎಲ್ಲ ಹಾಗೆ ಉಳ್ಕೊಂಡಿರುತ್ತೆ. ಅದಾದರೆ ಯಾರಾದರೂ ಚಾಯ್ಸ್ 4ನ ಎಂಟ್ರ್ ಮಾಡಿದರೆ ಅವರು KCET ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತಾರೆ. ಸೊ ಅವರು ಯಾವುದೇ ಚಾಯ್ಸ್ ಎಂಟ್ರ್ ಮಾಡೋಕ್ಕೆ ಆಗಲ್ಲ ಮತ್ತು ನೆಕ್ಸ್ಟ್ ರೌಂಡಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗಲ್ಲ. ಇವಾಗ ನಿಮಗೆ ಫಸ್ಟ್ ರೌಂಡಲ್ಲಿ ಯಾವುದಾದ್ರು ಸೀಟ್ ಅಲಾಟ್ಮೆಂಟ್ ಆಗಿದೆ ಮತ್ತು ನೀವು ಯಾವ ಥರ ಚಾಯ್ಸ್ ಎಂಟ್ರನ್ನ ಮಾಡಿರ್ತೀರಿ ಸೊ ಅದ್ರ ಮೇಲೆ ಸೆಕೆಂಡ್ ರೌಂಡಲ್ಲಿ ನಿಮಗೆ ಈ ಥರ ಆಪ್ಷನ್ಸ್ ಉಳ್ಕೊಂಡಿರುತ್ತೆ. ಸೊ ಅದಕ್ಕೆ ತಕ್ಕಂತೆ ಇನ್ನೂ ಆಪ್ಷನ್ನ ಮಾಡಿಫೈ ಮಾಡ್ಕೋಬೋದು. ಸೊ ಇವಾಗ ಕಾಮನ್ ಆಗಿ ಈ ಥರ ಬೇರೆ ಬೇರೆ ಡೌಟ್ನ ಕೇಳ್ತಾಯಿದ್ರಿ ಬಿದ್ದಿದ್ರು. ಸೊ ಅದಕ್ಕೆ ನಾನು ಒಂದು ಸಿಂಪಲ್ ವಿಡಿಯೋ ಮಾಡಿ ದಿವಸಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಐ ಹೋಪ್ ಇವಾಗ ನಿಮಗೆ ಡೌಟ್ ಕ್ಲಿಯರ್ ಆಗಿರ್ಬೋದು ಅನ್ಕೋತೀನಿ. ಒಂದು ವೇಳೆ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಅನಿಸಿದ್ರೆ ವಿಡಿಯೋ ಕೆಳಗಡೆ ಈ ಥರ ಒಂದು ಥಮ್ಸ್ ಅಪ್ ಬಟನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿ. ಮತ್ತು ಇದುವರೆಗೆ ಯಾರೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಇದೇ ಥರ ನಿಮ್ಗೆ ಗೈಡೆನ್ಸ್ ಸಿಗ್ತಾ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸೀ ಯು ನೆಕ್ಸ್ಟ್ ಡೇ. ಟಾಟಾ.